ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ, ಇದು ಮುರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯ ಎಕ್ಸಾಮ್ ಸಲುವಾಗಿ ಕನ್ನಡ ಒಂದು ಸಪರೇಟ್ ಕ್ವಶನ್ಸ್ ಗಳು ಇರ್ತಾವ. ನಿಮ್ಗೆ 20 ಕ್ವಶನ್ಸ್ ಗಳು ಆರ್ಎಂಎಸ್ ಕ 16 ಕ್ವಶನ್ಸ್ ಗಳಿದ್ರೆ ಮುರಾರ್ಜಿ ದೇಸಾಯಿ ಎಕ್ಸಾಮ್ಗೆ 20 ಕ್ವಶನ್ಸ್ ಗಳು ಇರ್ತವೆ. ಹಾಗಾದ್ರೆ ಈಗಾಗಲೇ ಭಾಗ ಒಂದು, ಭಾಗ ಎರಡು, ವಿಡಿಯೋ ಒಂದು, ವಿಡಿಯೋ ಟೂ, ವಿಡಿಯೋ ತ್ರೀ, ವಿಡಿಯೋ ಫೋರ್, ವಿಡಿಯೋ ಫೈವ್ ಈ ತರ ನಾನು ನಂಬರ್ ಗಳನ್ನ ಹಾಕ್ತಿರ್ತೀನಿ. ಮತ್ತೆ ಅಲ್ಲಿ ಕನ್ನಡ ಇತ್ತಪ್ಪ ಅಂದ್ರೆ ಕನ್ನಡ, ವಿಜ್ಞಾನ ಇತ್ತು ಅಂದ್ರೆ ವಿಜ್ಞಾನ, ಅವಕ್ಕೆಲ್ಲ ಸಪರೇಟ್ ಆಗಿ ನಂಬರ್ ಗಳನ್ನ ಹಾಕಿದ್ದೀನಿ. ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ನಿಮ್ಗೆ ಏನಪ್ಪ ಅಂದ್ರೆ ಸಿಗ್ತಿರ್ತಾವೆ. ಅವು ಸಿಗ್ಬೇಕಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ನಿಮ್ಗೆಲ್ಲ ಎಕ್ಸಾಮ್ಸ್ ಗಳಿಗೆ ಏನಾಗ್ತಪ್ಪ ಅಂದ್ರೆ ಸೀರಿಯಲ್ ಆಗಿ ಎಲ್ಲ ವಿಡಿಯೋಗಳು ಸಿಗ್ತವೆ. ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ. ಒಂದಕ್ಕೊಂದು ವಿಡಿಯೋಗಳು ಏನಿದಪ್ಪ ಅಂದ್ರೆ ಡಿಫ್ರೆಂಟ್ ಆಗಿದಾವೆ. ಸಾಕಷ್ಟು ಕ್ವಶನ್ಸ್ ಗಳು ಈ ತರನೇ ನಿಮ್ಗೆ ಬರ್ತಿರ್ತವೆ. ಮತ್ತೆ ಕ್ವಶನ್ಸ್ ಗಳು ಯಾವ ತರ ಇದಾವೆ ಅಂತೇಳಿ ನಾನು ಹೇಳ್ಕೊತ ಹೋಗ್ತಿರ್ತೀನಿ. ನೋಡ್ಕೊತ ಬನ್ನಿ. ಫಸ್ಟ್ ಕ್ವಶನ್ಸ್ ಏನಿದಪ್ಪ ಅಂದ್ರೆ ಕನ್ನಡ ವರ್ಣಮಾನೆಯಲ್ಲಿ ಈ ಒಂದು ಅಲ್ಲೊಂದು ಚಿಹ್ನೆ ಕೊಟ್ಟಿದ್ದಾರೆ, ಈ ಚಿಹ್ನೆ ಏನು ಅಂತ ಕ್ವಶನ್ಸ್ ಇದೆ. ಇದನ್ನ ನೋಡಿದ ತಕ್ಷಣನೆ ಇದು ಯಾವುದು ಅಂತೇಳಿ ನಾವು ಆನ್ಸರ್ಸ್ ಗಳನ್ನ ಹಾಕಕ್ಕ ಗೊತ್ತಿತ್ತಪ್ಪ ಅಂದ್ರೆ ಹಾಕ್ಬೋದು. ಇಲ್ಲಪ್ಪ ಅಂದ್ರೆ ಈ ಚಿಹ್ನೆಗಳನ್ನ ಇಲ್ಲ ಅಕ್ಷರಗಳನ್ನು ಕೊಟ್ಟಿನಪ್ಪ ಅಂದ್ರೆ ವರ್ಣಮಾನೆಯಲ್ಲಿ ಒಟ್ಟು 49 ಅಕ್ಷರಗಳದಾವ ಅಂತ ಹೇಳ್ತೀವಿ. ಅಕ್ಷರಗಳು ಕೊಟ್ಟು ಇದು ಯಾವ ಅಕ್ಷರ ಅಂತ ಹೇಳಿದ್ರೆ ಇದು ಸ್ವರಾನೋ ವ್ಯಂಜನೋ ಈ ತರ ನಾವು ಹೇಳ್ತೀವಿ. ಬಟ್ ಇಲ್ಲಿ ಚಿಹ್ನೆ ಕೊಟ್ಟು ಬಿಟ್ಟಿದ್ದಾನೆ. ಚಿಹ್ನೆ ಏನ್ ಕೊಟ್ಟಿದ್ದಾನೆ? ಈ ತರ ಚಿಹ್ನೆ ಕೊಟ್ಟಿದ್ದಾನೆ. ಇದನ್ನ ಏನಂತ ಕೇಳ್ತೀವಿ ಅಂತ ಪ್ರಶ್ನೆ ಕೇಳಿದಾನೆ. ಹಾಗಾದ್ರೆ ನಾವು ವರ್ಣಮಾನೆಯಲ್ಲಿ ಒಟ್ಟು ಮೂರು ತರನಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತೇಳಿ. ಹಾಗಾದ್ರೆ ಯೋಗವಾಹಗಳ ಒಳಗಡೆ ಎರಡು ಪ್ರಕಾರಗಳು, ಒಂದು ಅನುಸ್ವರ, ಇನ್ನೊಂದು ವಿಸರ್ಗ ಅಂತ ಕೇಳ್ತೀವಿ. ಅನುಸ್ವರ ಅಂದ್ರೆ ಈ ತರ ಸೊನ್ನೆ ಗತ್ಲೆ ಅಂದ್ರೆ ಸೂಚಿಸ್ತೀವಿ, ಇದನ್ನ ಅನುಸ್ವರ. ಇದನ್ನ ಏನಂತ ಕೇಳ್ತೀವಪ್ಪ ಅಂದ್ರೆ ವಿಸರ್ಗ ಅಂತ ಕೇಳ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಿಕ್ಕಪ್ಪ ಅಂದ್ರೆ ಇಲ್ಲೊಂದು ಅನುನಾಸಿಕೆ. ಅನುನಾಸಿಕೆ ಅಂದ್ರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ಅನುನಾಸಿಕಗಳನ್ನು ಕೇಳ್ತೀವಿ. ನಮ್ಮ ಕೊನೆಯ ಐದು ಅಕ್ಷರಗಳದಾವಲ್ಲ, ಒಟ್ಟು ಐದು ಅನುನಾಸಿಕಗಳದಾವ. ಅನುಸ್ವರಗಳು, ಅನುಸ್ವರಪ್ಪ ಅಂತಂತಂದಾಗ ಇದನ್ನ ಅನುಸ್ವರ ಅಂತೇಳಿ ನಾವು ಕರಿತೀವಿ. ಸಂಬಂಧಗಳನ್ನ ಏನ್ ಮಾಡ್ತಿರ್ತಪ್ಪ ಅಂತಂತಂದಾಗ ನಾವು ಇಲ್ಲಿ ಸೂಚಿ ಈ ಸಾವಿರದ ಒಂದು ಯಾವುದೋ ಒಂದು ಅಕ್ಷರ ಬರೆದಪ್ಪ ಅಂದ್ರೆ ಅಂಗಿ ಬರಿಬೇಕಪ್ಪ ಅಂದ್ರೆ ಇಲ್ಲಿ ಅನುಸ್ವರನ ಬರೆದ ಮೇಲೆ ನಾನು ಗೀನ ಬರಿಬೇಕಾಗ್ತದೆ. ಅವಾಗ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಅ ಮತ್ತು ಗೀಕ್ಕೆ ಸಂಬಂಧವನ್ನು ಕಲ್ಪಿಸ್ತಿರ್ತದೆ. ಇದು ಈ ತರ ನಾ ಕ್ವಶನ್ಸ್ ಗಳನ್ನ ಕೇಳಿದಾಗ, ಚಿಹ್ನೆಗಳನ್ನು ಕೊಟ್ಟಾಗ ಇವನ್ನ ಹೇಳ್ಬೇಕು. ಈಗಾಗಲೇ ನಾನು ಒನ್ನೆ ವಿಡಿಯೋ ಒಳಗಡೆ ಎಷ್ಟೆಷ್ಟು ಭಾಗಗಳನ್ನ ಸಾಕಷ್ಟು ಸಲ ಏನಾಗ್ತಪ್ಪ ಅಂದ್ರೆ ಪುನರಾವರ್ತನೆ ಆಗ್ತಿರ್ತದೆ ರೆಗ್ಯುಲರ್ ಒಳಗಡೆ ನೋಡ್ತಿರೋ ಹುಡುಗರಿಗೆ. ಅದಕ್ಕೋಸ್ಕರ ಒನ್ನೆ ವಿಡಿಯೋ ಎರಡನೇ ವಿಡಿಯೋ ನೋಡ್ಕೊಂಡ್ರಪ್ಪ ಅಂದ್ರೆ ಇವನ್ನೆಲ್ಲ ಆಲ್ಮೋಸ್ಟ್ ಈಗ ಹೇಳ್ಕೊತಾ ಬಂದಿರ್ತಿರ್ತೀನಿ. ನೆಕ್ಸ್ಟ್, ಹಿಂದಿನ ವಿಡಿಯೋಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ಎಷ್ಟದಾವು, ಅವ್ರ ಪ್ರತ್ಯಯಗಳನ್ನು ಯಾವ ಥರ ನೆನಪಿಡ್ಬೇಕು ಅಂತ ಹೇಳ್ಕೊತ ಬಂದಿದ್ದೀನಿ. ಹಕ್ಕಿಯು ಆಕಾಶದಲ್ಲಿ ಹಾರುತ್ತಿದೆ, ಈ ವಾಕ್ಯದಲ್ಲಿ ಪ್ರಥಮ ವಿಭಕ್ತಿಯನ್ನು ಸೂಚಿಸುವ ಪದ ಯಾವುದು ಅಂತ ಕ್ವಶನ್ಸ್ ಇದೆ. ನಾವು ಪ್ರಥಮ ವಿಭಕ್ತಿ ಯಾವುದು ಅಂತ ಕ್ವಶನ್ಸ್ ಕಾದಾಗ ನಾವು ನೆನಪಿಡಬೇಕು ಪ್ರಥಮ ಹೂ ಅಂತ. ಹಾಗಾದ್ರೆ ಈ ಕೊಟ್ಟು ಯಂತ್ರ ಆಪ್ಷನ್ಸ್ ಗಳು ನೋಡ್ರಿ, ಪಕ್ಷಿ ಈ ನನಗ ಹೂ ಬರ್ಬೇಕು, ಪ್ರಥಮ ವಿಭಕ್ತಿ ಬರ್ಬೇಕಪ್ಪ ಅಂದ ಲಾಸ್ಟ್ಗೆ ಹೂ ಅಂತೇಳಿ ಉಚ್ಚಾರ ಆಗ್ಬೇಕು ನನಗ. ಇಲ್ಲಿ ಪಕ್ಷಿ ಈ ಅಂತೂ ಆಗಲ್ಲ, ಹಕ್ಕಿಯು ಹಕ್ಕಿಯು ಹೂ ಅನಿಸ್ತಾ ಇದೆ ನನಗೆ. ಹಾಗಾದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಆಕಾಶದಲ್ಲಿ, ಸಪ್ತಮಿ ಅಲ್ಲಿ, ಹಾಗಾದ್ರೆ ಇದು ಅಲ್ಲ, ಹಾರುತ್ತಿದೆ ಇದು ಅಂತಲೂ ಸಂಬಂಧ ಇಲ್ಲ. ಹಾಗಾದ್ರೆ ಪ್ರಥಮ ವಿಭಕ್ತಿ ಬರೋಕಪ್ಪ ಅಂದ್ರೆ ಹಕ್ಕಿಯು ಹೂ ಅಂತೇಳಿ ನನಗೆ ಉಚ್ಚಾರ ಆಗ್ಬೇಕು ಕೊನೆಗೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಷ್ಟಿದಾವೆ ಏನಿಲ್ಲ ಅಂತ ಸಾಕಷ್ಟು ಸಲ ಹೇಳಿದೀನಿ, ಮತ್ತೆ ಸುಮ್ಮನೆ ಹೇಳ್ಕೊತೀನಪ್ಪ ಅಂದ್ರೆ ಅದು ರೆಗ್ಯುಲರ್ ನೋಡೋರಿಗೆ ಏನಾಗ್ತದಪ್ಪ ಅಂದ್ರೆ ಬೇಜಾರಾಗ್ಬೋದು. ಅದಕ್ಕೋಸ್ಕರ ಒಂದ್ ಬೈ ಒಂದು ವಿಡಿಯೋಗಳು ನೋಡ್ಕೊತ ಬಂದ್ರಪ್ಪ ಅಂದ್ರೆ ನಿಮಗೂ ಹೇಳಿದಾರೋ ಇಲ್ಲ ಅಂತೇಳಿ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಅವನು ಕಾರನ್ನು ಚೆನ್ನಾಗಿ ಓಡಿಸುತ್ತಾನೆ, ಈ ವಾಕ್ಯದಲ್ಲಿರುವ ಸರ್ವನಾಮ. ಸರ್ವನಾಮ ಪದಗಳನ್ನ ಅವನು, ಅವಳು ಈ ತರ ಇವನ್ನ ಸರ್ವನಾಮ ಪದಗಳು ಅಂತ ಕರಿತೀವಿ. ಹಾಗಾದ್ರೆ ರೈಟ್ ಎಲ್ಲಿದೆಪ್ಪ ಅಂದ್ರೆ ಆಪ್ಷನ್ ಸಿ ದಲ್ಲಿದೆ. ಇದರಲ್ಲಿ ಚೆನ್ನಾಗಿ ಅಂದ್ರೆ ಏನು? ಚೆನ್ನಾಗಿ ಅನ್ನೋದ್ರಿಂದ ಇದೊಂದು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಅವ್ಯಯಗಳು ಅಂತಲೂ ಕಂಡು ಬರ್ತವೆ, ಅನುಕರಣ ಅವ್ಯಯಗಳು, ಸಾಮಾನ್ಯ ಅವ್ಯಯಗಳು, ಅದರ ಒಳಗಡೆ ಬರುವಂತ ಒಂದು ಪದ ಇದು ಚೆನ್ನಾಗಿ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಸರ್ವನಾಮ ಯಾವ್ದಪ್ಪ ಅಂದ್ರೆ ಅವನು. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, ಮಗು ಆಟದ ಬಯಲಿನಲ್ಲಿ ಆಟವಾಡುತ್ತಿದೆ, ಈ ವಾಕ್ಯದಲ್ಲಿರುವ ಮಗು ಎಂಬುದನ್ನು ಈ ಲಿಂಗ ಏನ್ ಮಾಡ್ತದಪ್ಪ ಅಂದ್ರೆ ಸೂಚಿಸುತ್ತದೆ ಅಂತ ಕ್ವಶನ್ಸ್ ಇದೆ. ಮಗು ಅಂತೇಳಿ ಯಾವುದು ನಾವು ಸೂಚಿಸ್ತೀವಿ ಅಂತೇಳಿ, ಮಗುನ ಇದು ಪುಲ್ಲಿಂಗದ ಹಾಕ್ಬೇಕು, ಸ್ತ್ರೀಲಿಂಗದ ಹಾಕ್ಬೇಕು, ನಪುಂಸಕ ಲಿಂಗೋ, ಕೋಟಿ ಲಿಂಗೋ. ಈ ಲಿಂಗ ಒಳಗಡೆ ಈ ಕೋಟಿ ಲಿಂಗ ಎಲ್ಲ ತೆಗೆದ್ಬಿಡ್ತೀನಿ ನಾನು. ಇದನ್ನ ಮಗುನ ನಿತ್ಯ ನಪುಂಸಕ ಲಿಂಗ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ಆಪ್ಷನ್ಸ್ ತೆಗಿಲ್ಲ, ನಪುಂಸಕ ಲಿಂಗ ಇದೆ. ಹಾಗಾದ್ರೆ ಇದನ್ನ ಪುಲ್ಲಿಂಗ ಅಂತ ಹೇಳಕ್ ಬರಲ್ಲ. ಮಗು ಯಾವ್ದು ಪುಲ್ಲಿಂಗ ಅಂತಂದಾಗ ಗಂಡನ ಅರ್ಥವನ್ನು ಸೂಚಿಸ್ತಿದ್ರಪ್ಪ ಅಂದ್ರೆ ನಾವು ಪುಲ್ಲಿಂಗ ಅಂತ ಕರಿತೀವಿ. ಅಥವಾ ಯಾವುದು ನಮ್ಗ ಸ್ತ್ರೀ ಅಂತೇಳಿ ಅರ್ಥವನ್ನು ಸೂಚಿಸ್ತಿರ್ತದೆ ಸ್ತ್ರೀಲಿಂಗ ಅಂತ ಕೇಳ್ತೀವಿ. ಮಗು ಇದು ಯಾವುದು, ಹೆಣ್ಣು ಮಗು ಗಂಡು ಮಗು ನಮ್ಗೆ ಗೊತ್ತಿಲ್ಲ, ಒಟ್ಟು ನಾವು ಮಗು ಅಂತ ಕೇಳ್ತೀವಿ ಅದನ್ನ. ಹಾಗಾದ್ರೆ ಅದನ್ನ ನಾವು ನಪುಂಸಕ ಲಿಂಗ ಒಳಗಡೆ ನಾವೇನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಹಾಕ್ಬೇಕಾಗ್ತದೆ. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ,
ಇನ್ನ ಆ ಇಸದ ಎತ್ತು ಅಂತ ಕೊಡ್ತಾನೆ. ಎತ್ತು ಅಂತ ಕೊಟ್ಟು ಕುರ್ನ ಯಾವುದು ಎತ್ತು ಅಂದ ತಕ್ಷಣ ಎಲ್ಲರೂ ಏನ್ ಮಾಡ್ಬಿಡ್ತೀವಿ, ಪುಲ್ಲಿಂಗದ ಹಾಕಕ್ ಹೋಗ್ತೀವಿ. ಲಿಂಗ ಅಂದ್ರೆ ಜ್ಞಾನ ಎಂದರ್ಥ ಅಂತ ಕೇಳ್ತಾರೆ. ಅಲ್ಲಿ ಅದಕ್ಕೇನಿರಲಪ್ಪ ಅಂದ್ರೆ ಜ್ಞಾನ ಇಲ್ಲ ಇಲ್ಲಿ. ಗಂಡು ಮತ್ತು ಹೆಣ್ಣು ಇವು ಎರಡನ್ನು ಬಿಟ್ರೆ ಅವಕ್ಕ ಗಂಡಸರು ಮತ್ತು ಹೆಂಗಸರು ಅಂತೇಳಿ ಮನುಷ್ಯರು ಒಳಗಡೆ ಇರ್ತದಪ್ಪ ಅಂದ್ರೆ ಅವ್ಕನ್ನ ಪುಲ್ಲಿಂಗ ಸ್ತ್ರೀಲಿಂಗದ ಹಾಕ್ಬೇಕು. ಪ್ರಾಣಿಗಳಂತ ಬಂದವಪ್ಪ ಅಂದ್ರೆ ಅವ್ಕನ್ನ ನಪುಂಸಕ ಲಿಂಗದಾಗ ಅನ್ಸರ್ನ ಹಾಕ್ಬೇಕು. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಗಳ ಗುಂಪು ಏನು ಅಂತೇಳಿ ನೋಡ್ರಿ. ಸಜಾತಿ ವಿಜಾತಿ ಸಂಯುಕ್ತ ಅಕ್ಷರಗಳನ್ನು ಸಾಕಷ್ಟು ಸಲ ಹೇಳಿದೀನಿ. ಹಾಗಾದ್ರೆ ಸಜಾತಿ ಅಂತ ಅಕ್ಷರ ಸಂಯುಕ್ತ ಅಕ್ಷರ ಅಂದ್ರೂ ಆ ಒತ್ತಕ್ಷರ ಅದಕ್ಕೆ ಬಂದಿರಬೇಕು, ಅದನ್ನು ಸಜಾತಿ ಅಂತ ಕರಿದೀವಿ. ಇಲ್ಲಿ ಪುಣ್ಯ ನಕ ಏದ್ ಒತ್ತು ಬಂತು, ಹಾಗಾದ್ರೆ ಇದು ಒಂದು ಟೋಟಲ್ ಆಗೋದಿಲ್ಲ, ತೆಗೆದು ಬಂದ್ಬಿಡ್ರಿ. ರಣ್ಣ ನಕ್ ನದ್ ಒತ್ತು ಬಂದಿದೆ, ಇಲ್ಲಿ ತೇಕ ರದ್ ಒತ್ತು ಬಂದಿದೆ, ಹಾಗಾದ್ರೆ ಇದು ಹೋಯ್ತು. ನೆಕ್ಸ್ಟ್ ಮಕ ಮತ್ ಒತ್ತು ಬಂದಿದೆ, ಪಕ್ ಪದ ಒತ್ತು ಬಂದಿದೆ, ಹಾಗಾದ್ರೆ ಇದೇ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ ತಮ್ಮ ಮಕ ಮೊದತ್ ಬಂದಿದೆ, ತಂಗಿ ಇಲ್ಲಿ ಅನುಸರ ಇದು ವಿಜಾತಿ ಆಗ್ಬಿಡ್ತದೆ. ಹಿಂಗಾಗಿ ನಾವು ಇದನ್ನ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಯಾವ್ದಪ್ಪ ಅಂದ್ರೆ ಇದು ಸಜಾತಿ ಸಂಯುಕ್ತಾಕ್ಷರಗಳ ಶಬ್ದಗಳ ಒಂದು ಗುಂಪು ಆಗಿರ್ತದೆ. ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಇದಾಗಿದೆ ಅಂತ ಕ್ವಶನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ಕಳ್ಳ ಮಳ್ಳ ಸುಳ್ಳ ಬಳ್ಳ ಅಂತೇಳಿ ನೋಡ್ರಿ. ಕಳ್ಳಗ ಅರ್ಥ ಇದೆ, ಮಳ್ಳಗ ಅರ್ಥ ಇದೆ, ಸುಳ್ಳಗ ಅರ್ಥ ಇದೆ, ಬಟ್ ಬಳ್ಳಕ್ಕೆ ಇದಕ್ಕೆ ಅರ್ಥನೇ ಇಲ್ಲ. ಹೀಗಾಗಿ ನಾ ಇದೇನನ್ ಮಾಡ್ಬೋದಪ್ಪ ಅಂದ್ರೆ ಆಪ್ಷನ್ ಸಿ ನ ತೆಗೆದನ್ನ ಬಗಿಬಹುದು. ನೆಕ್ಸ್ಟ್ ಕ್ವಶನ್ ಕಾಡು ನಿಮಗೂ ಬೇಕು ಮತ್ತು ನಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಅಂತೇಳಿ ನಿಮ್ಮ ಪುಸ್ತಕದಲ್ಲಿ ಇದನ್ನ ನಮ್ಮ ಮಾತನ್ನು ಕೇಳಿ ಅಂತ ಒಂದು ಪಾಠ ಇದೆ. ಆ ಪಾಠದಲ್ಲಿ ಸಾಕಷ್ಟು ಪ್ರಾಣಿಗಳೇನಿದಪ್ಪ ಅಂದ್ರೆ ಒಂದೊಂದು ಸ್ಲೋಗನ್ಗಳನ್ನು ಹೇಳಿದಾವೆ. ಹೌದಾ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರಗಳನ್ನು ನೀಡ್ತೀರಿ, ಮದ್ದು ಗುಂಡುಗಳನ್ನು ಸಿಡಿಸಬೇಡ್ರಿ, ನಮ್ಗೇನಾಗ್ತದಪ್ಪ ಅಂದ್ರೆ ಎದೆ ಜಲ್ ಅನ್ನುತ್ತದೆ. ಈ ತರ ಒಂದೊಂದೊಂದು ಸ್ಟೇಟ್ಮೆಂಟ್ ಗಳನ್ನ ಒಂದೊಂದು ಪ್ರಾಣಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನೀಡ್ತಾವೆ. ಅಕ್ಕನ್ ಯಾರ್ಯಾರು ಹೇಳಿದಾರೆ ಅನ್ನೋದು ನಿಮ್ಗೆ ನೆನಪಿರ್ಬೇಕು. ಕರಡಿ ಏನ್ ಹೇಳ್ತು, ಮಂಗ ಏನ್ ಹೇಳ್ತು, ಜಿಂಕೆ ಏನ್ ಹೇಳ್ತು. ಹಾಗಾದ್ರೆ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಅಂತ ಅಂತಂದಾಗ ಇದನ್ನ ಜಿಂಕೆ ರೈಟ್ ಆನ್ಸರ್ ಹಾಕ್ತೇನೆ. ಹೌದಾ, ಜಿಂಕೆ. ನೆಕ್ಸ್ಟ್ ಕ್ವಶನ್ಸ್ ಚಿಂತೆ ಇಲ್ಲದವನಿಗೆ ಡ್ಯಾಶ್ ನಿದ್ದೆ. ಇದನ್ನ ಒಂದು ಗಾದೆ ಮಾತಿದ್ದು, ಈ ಗಾದೆವನ್ನ ಪೂರ್ಣಗೊಳಿಸಬೇಕು. ಹೌದಾ, ಚಿಂತೆ ಇಲ್ಲದವನಿಗೆ ಎದರಲ್ಲಿ ನಿದ್ದೆ, ಸಂತೆಯಲ್ಲೂ ನಿದ್ದೆ. ಚಿಂತೆಯನ್ನೇ ಮಾಡ್ಲಿಕ್ಕಪ್ಪ ಅಂದ್ರೆ ಆತನಿಗೆ ಹೋಗಿ ಸಂತೆ ಆಗ್ಬಿಟ್ರು ನೀವು ಆರಾಮ್ ಒಪ್ಕೊಂಡ್ಬಿಡ್ತಾನೆ. ಹೀಗಾಗಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಎ. ಇದನ್ನ ಸಾಕಷ್ಟು ಸಲ ಆಡು ಭಾಷೆಯಲ್ಲಿ ಹೇಳ್ತಿರ್ತಾರೆ, ಚಿಂತೆ ಇಲ್ಲದವನಿಗೆ ಲೇ, ಸಂತೆಯಲ್ಲೇ ನಿದ್ದೆ ಅಂತೇಳಿ. ಹಾಗಾಗಿ ರೈಟ್ ಆನ್ಸರ್ ಎ. ಒಂದಿಷ್ಟು ಗಾದೆಗಳ ಮಾತುಗಳ ಮೇಲೆ ಕ್ವಶನ್ಸ್ ನ ಕತ್ತಿರ್ತಾನೆ. ಈ ಗಾದೆಗಳ ಕ್ವಶನ್ಸ್ ಗಳನ್ನ ಸಾಕಷ್ಟು ಸಲ ಎಕ್ಸಾಮ್ ಈಗ ಮಾಡಲ್ಲ. ಐದನೇ ಕ್ವಶನ್ಸ್ ನಾನು ಬಿಡಿಸ್ತಾ ಇರೋದು ಈಗ, ಇದ್ರೊಳಗನೆ ನೀವು ನೋಡಿರ್ಬೇಕು. ಈ ತರ ಕ್ವಶನ್ಸ್ ಗಳು ಹೆಚ್ಚು ಹೆಚ್ಚು ರಿಪೀಟ್ ಆಗ್ತಾವಲ್ಲ ಅಂದ್ರೆ ನಾ ಈ ತರ ಕ್ವಶನ್ಸ್ ಗಳನ್ನ ಓದ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಕಂಗಾಲಾಗುವ ಪದದ ಅರ್ಥ ಏನು ಅಂತ ಕ್ವಶನ್ಸ್ ಇದೆ. ಹೌದಾ, ಕಂಗಾಲಾಗುವ ಪದದ ಅರ್ಥ ಅಂದ್ರೇನು? ಈ ತರ ಒಂದಿಷ್ಟು ನುಡಿಗಟ್ಟುಗಳನ್ನು ಕೊಟ್ಟು ಅವ್ರ ಅರ್ಥಗಳನ್ನು ಕೇಳ್ತಿರ್ತಾನೆ. ಕಂಗಾಲಾಗು ಅಂದ್ರೆ ಆನಂದ ಆಗ್ತದ ಇಲ್ಲ, ಕಂಗಾಲಾಗಂದ್ರೆ ಅಚ್ಚರಲ್ಲ ಜಯಶಾಲಿ ಆಗೋಲ್ಲ, ಕಂಗಾಲಾಗು ಅಂದ್ರೆ ಗಾಬರಿಗಳು. ಈ ಸದ್ದು ಒಂದ್ ಏನು ಮಾಡ್ತಿರ್ತಾನ ಕಳ್ಕೊಂಡೆಲ್ಲ ಕಂಗಾಲಾಗ ನೋಡ್ರಿ, ಗಾಬರಿಯಾಗ ನೋಡ್ರಿ. ಈ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿರ್ತೀವಿ. ಇವು ಬೇಸಿಕ್ಸ್ ಆಪ್ಷನ್ ನೋಡಿದ ತಕ್ಷಣ ನೀವು ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಇನ್ನು ನೆಕ್ಸ್ಟ್ ನಿಮ್ದು ಇಲ್ಲೊಂದು ಪಾಠದಲ್ಲಿ ಬಂದಂತ ಕ್ವಶನ್ಸ್ ಇದೆ. ಮಲ್ಲಜ್ಜಿಯ ನ್ಯಾಯಾಲಯದಲ್ಲಿನ ಶುಲ್ಕ ಏನಾಗಿತ್ತು ಅಂತ. ಹೌದಾ, ಮಲ್ಲಜ್ಜಿಯ ನ್ಯಾಯಾಲಯದಲ್ಲಿನ ಶುಲ್ಕ ಫೀ ಇತ್ತ ಇಲ್ವಾ? ಅಲ್ಲಿ ಮಲ್ಲಜ್ಜಿಯ ನ್ಯಾಯಾಲಯದಲ್ಲಿ ಅತ್ ಯಾವುದೇ ಒಂದು ಶುಲ್ಕ ಇದ್ದಿದ್ದಿಲ್ಲ. ಹೀಗಾಗಿ ಆಪ್ಷನ್ ಶುಲ್ಕ ಇಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ ನೆಕ್ಸ್ಟ್ ಆಚಾರ ಈ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಕ್ವಶನ್ಸ್ ಇದೆ. ಆಚಾರಮುಖ ಇವಕ್ಕೊಂದು ಪದ, ಈ ಪದದ ವಿರುದ್ಧಾರ್ಥಕ ಪದ ಯಾವಪ್ಪ ಅಂದ್ರೆ ಅನಾಚಾರ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಈ ಪತ್ರಗಳ ಲೇಖನಗಳನ್ನು ಹೇಳಿದಿನಿ. ಆತ್ಮೀಯ ಈ ಸಂಬೋಧನೆಯನ್ನ ಇವರಿಗೆ ಬಳಸುತ್ತೇವೆ ಅಂತ ಕ್ವಶನ್ಸ್ ಇದೆ. ಆತ್ಮೀಯ ಅಂತೇಳಿ ಒಂದು ಸಂಬೋಧನೆ, ಇದನ್ನ ಯಾರಿಗೆ ನಾವು ಬಳಸ್ತೇವೆ ಅಂತ ಕೇಳಿದಾಗ ನಮ್ಮ ಗೆಳೆಯ ಮತ್ತು ಗೆಳತಿಯರಿಗೆ, ಆತ್ಮೀಯ ಅಥವಾ ಪ್ರೀತಿ ಅಂತೇಳಿ ಬಳಸ್ತೀವಿ. ಹೀಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ಗುರುಗಳಿಗೆ ಪೂಜ್ಯ ಅಂತೇಳಿ ಬಳಸ್ತೀವಿ, ಕಿರಿಯರಿಗೆ ನಲ್ಮಯ ಅಂತೇಳಿ, ನಮ್ಕಿಂತ ಚಿಕ್ಕವರಿಗೆ ಬಳಸ್ತೀವಿ. ಹಿರಿಯರಿಗೆಪ್ಪ ಅಂದ್ರ ನಮ್ಕಿಂತ ಏನಪ್ಪ ಅಂದ್ರೆ ಪೂಜ್ಯ ಪೂಜ್ಯರೇ ಅಂತ ಅರ್ಥನ ಗುರುಗಳಿಗೆ ಬಳಸ್ತೀವಿ. ಮಾತುಸಿ ಅಂದ್ರೆ ತಾಯಿಗೆ, ನೆಕ್ಸ್ಟ್ ತಂದೆಗೆ ತೀರ್ಥರೂಪ, ತೀರ್ಥರೂಪ ಸಮಾನ, ತೀರ್ಥ ಸ್ವರೂಪ, ಇವೆಲ್ಲವೇನಿದಪ್ಪ ಅಂದ್ರೆ ಒಂದು ಕಾಲಮಾನ ನಾನು ಒಂದು ಪ್ರತಿಯೊಂದು ವಿಡಿಯೋದಲ್ಲಿ ಇವ್ಕನ್ನ ಹೇಳ್ಕೊತಾ ಬರ್ತಾ ಇರ್ತಿರ್ತೀನಿ. ನೀವು ಒಂದ್ ಸೈಡ್ ಇವನ್ನ ಮರ್ಕೋಬೇಕು. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ನೋಡೋಣ. ಸಾಲಿ ಈ ಪದದ ಗ್ರಾಂಥಿಕ ರೂಪ ಏನು ಅಂತ ಕ್ವಶನ್ಸ್ ಇದೆ. ಸಾಲಿ ಇದೊಂದು ಯಾವುದು ಇದರ ಗ್ರಾಂಥಿಕ ರೂಪಗಳನ್ನ ಬರೆಯಿರಿ ಅಂತ ಕೊಟ್ಟಣ್ಣ. ಒಳ್ಳೆಯದು ಸಾಲಿ ಅಂದ್ರೆ ಮಾಲೆ,
ಶಾಲ ಶಾಲೆ ಅಂತಿದೆ, ಇದು ಶಾಲೆ. ನಾವು ಆಡು ಭಾಷೆದಲ್ಲಿ ಅಂತಿರ್ತೇವೆ, ಎಲ್ಲಿಗೊಂಟಿ ಶಾಲೆಗೆ ಹೊಂಟಿದ್ದೇನೆ ಅಂತ ಯಾರು ಹೇಳಲ್ಲ, ಶಾಲೆಗೆ ಹೊಂಟಿನಿ. ಈ ತರ ಗ್ರಾಂಥಿಕ ರೂಪದ ಒಳಗಡೆನೆ ಹೇಳ್ತಿರ್ತೀವಿ. ಹಾಗಾದ್ರೆ ಇದನ್ನ ಸರಿಯಾಗಿ ಬರೆದಪ್ಪ ಅಂದ ಶಾಲೆ. ನೆಕ್ಸ್ಟ್ ಇಲ್ಲೊಂದು ನುಡಿಗಟ್ಟು ಇದೆ ನೋಡ್ರಿ, ಎತ್ತಿದ ಕೈ. ಈ ಸದ್ದ ನೀವು ಹೇಳ್ತಿರ್ತೀರಿ, ಅವ ಒಂದು ಸಬ್ಜೆಕ್ಟ್ ಒಳಗಡೆ, ವಿಜ್ಞಾನ ಸಬ್ಜೆಕ್ಟ್ ಒಳಗಡೆ ಅಥವಾ ಕನ್ನಡ ಸಬ್ಜೆಕ್ಟ್ ಅವನು ಎತ್ತಿದ ಕೈ ಎಲ್ಲಾನು ಆನ್ಸರ್ ಹೇಳ್ತಾನೆ, ಅಥವಾ ಅವನು ಸೈಕಲ್ ಹೊಡಿದ್ರ ಒಳಗಡೆ ಎತ್ತಿದ ಕೈ. ಈ ತರ ನಿಮ್ಗೆ ಒಂದು ಏನು ಹೇಳ್ತಿರ್ತಾರಪ್ಪ, ಒಂದು ನುಡಿಗಟ್ಟು ಒಳಗೆ ಹೇಳ್ತಿರ್ತಾರೆ. ಹಾಗಾದ್ರೆ ಅದ ನಿಜವಾದ ಅರ್ಥ ಏನು? ಇಲ್ಲಿ ಆಪ್ಷನ್ಸ್ಗಳು ನೋಡ್ರಿ, ಎತ್ತಿದ ಕೈ ಅಂದ್ರೆ ಓಡಿ ಹೋಗ್ತಾನೆ ಇಲ್ಲ, ತುಂಬಾ ದೊಡ್ಡ ನಾವು ಎತ್ತಿದ ಕೈ ಅಂದ್ರೆ ದೊಡ್ಡ ಇರ್ತಾನು ಇಲ್ಲ, ಕೈ ಎತ್ತುವುದು ಇಲ್ಲಿ ನೋಡ್ರಿ, ಎತ್ತಿದ ಕೈ ಅನ್ನ ಕೈ ಎತ್ತುವುದು ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿರ್ತಾನೆ. ಎಷ್ಟು ಈಸಿ ಕೇಳಲ್ಲ ಅಂತ ಇದನ್ನ ಹಾಕಿ ಬಿಡ್ತಿರ್ತಾರೆ ಹುಡುಗರು. ಬಟ್ ಇದು ತಪ್ಪಾಗ್ತದೆ, ಇಲ್ಲಿ ಏನ್ ಕ್ವಶನ್ಸ್ ಕೇಳಿರ್ತಾನಲ್ಲ ಇಲ್ಲಿ ಏನ್ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಅದು ಮೊದಲು ತಪ್ಪಾಗ್ ಕೊಟ್ರಿ, ಅದು ಆಗಕ್ ಸಾಧ್ಯ ಇಲ್ಲ. ಎತ್ತಿದ ಕೈ ಅಂದ್ರೆ ತುಂಬಾ ಜನ. ಅದ್ರ ಒಳಾರ್ಥಗಳನ್ನ ನಾವೇನ್ ನೋಡಕಪ್ಪ ಅಂದ್ರೆ ಹುಡುಕ್ಬೇಕು, ಒಳಾರ್ಥಗಳ ಮೇಲೆ ನುಡಿಗಟ್ಟುಗಳು ಅರ್ಥಗಳು ಇರ್ತವೆ. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಕಟ್ಟಿಗೆ ಕೆಲಸ ಮಾಡುವವನ ಬಡಿಗ ಅಂತ ಕರೆದ್ರೆ, ಕಟ್ಟಿಗೆ ಕೆಲಸ ಮಾಡುವವನ ಬಡಿಗ, ಅದೇ ಮಡಿಕೆ ಮಾಡುವವನ ಏನಂತ ಕರೀತಾರೆ ಅಂತ ಕ್ವಶನ್ಸ್ ಇದೆ ಅಲ್ಲಿ. ಕಟ್ಟಿಗೆ ಕೆಲಸ ಮಾಡುವವನ ಬಡಿಗ, ಮಡಿಕೆ ಮಾಡುವವನ ನಾವು ಕುಂಬಾರ ಅಂತ ಕರಿತೀವಿ. ಕುಂಬಾರಗಳನ್ನ ಮಡಿಕೆಗಳು ಮಾಡ್ತಾರೆ. ಇನ್ನು ಕಂಬಾರ ಬೇರೆ, ಕಂಬಾರಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ನೀವು ಸದ್ದ ಅವು ಒಂದಿಷ್ಟು ಕೊಡ್ಲಿ ಈ ತರ ಕತ್ತಿ ಇವ್ರನ್ನ ಮಾಡ್ತಿರ್ತಾರಲ್ಲ ಅವ್ರನ್ನ ಕಂಬಾರಗಳಂತ ಕರಿತೀವಿ. ಪತ್ತಾರಪ್ಪ ಅಂದ್ರೆ ಆಭರಣಗಳನ್ನ ತಯಾರು ಮಾಡೋರು. ಚಮ್ಮಾರಪ್ಪ ಅಂದ್ರೆ ಚಪ್ಪಲಿಗಳನ್ನ, ಇವ್ರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ರೆಡಿಗಳನ್ನ ಮಾಡ್ತಿರ್ತಾರೆ. ನೆಕ್ಸ್ಟ್, ಸೈನಾ ಎರಡು ಚಿನ್ನದ ಪದಕಗಳನ್ನು ಗೆದ್ದಳು, ಇದರಲ್ಲಿ ಎರಡು ಎಂಬುದು ಇದಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ ಇದೆ. ಸೈನಾ ಇಲ್ಲಿ ಅವಳ ಗುಣಗಳನ್ನು ನಾವೇನ್ ಮಾಡ್ತಾ ಇಲ್ಲ ಸೂಚಿಸ್ತಾ ಇಲ್ಲ, ಅಥವಾ ಸೈನಾ ಸುಂದರವಾಗಿದ್ದಾಳೆ, ಅಥವಾ ಸೈನಾ ಈ ತರ ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕಿದಾಳಪ್ಪ ಅಂದ್ರೆ ಅಲ್ಲಿ ಹಳದಿ ಅನ್ನೋದು ಸುಂದರ ಅನ್ನೋದು ಗುಣವಾಚಕ ಆಗ್ತಿತ್ತು. ಹೀಗಾಗಿ ಇದು ಅಲ್ಲ. ಇನ್ನು ಪರಿಮಾಣ ವಾಚಕಪ್ಪ ಅಂದ್ರೆ ಅಷ್ಟು, ಇಷ್ಟು, ಹಲವು, ಕೆಲವು, ಇವನ್ನೆಲ್ಲ ಪರಿಮಾಣ ವಾಚಕಗಳಲ್ಲಿ ನಾವು ತೆಗೆದುಕೊಳ್ತೀವಿ. ಹೀಗಾಗಿ ಆಪ್ಷನ್ ಬಿ ಇದು ತಪ್ಪಾಗ್ತದೆ. ಇನ್ನು ದಿಕ್ಕುಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸೈನಾ ಎರಡು ಅಂತೇಳಿ, ಎರಡು ಅನ್ನೋದು ಏನು ಅಂತ ಕ್ವೆಶನ್ಸ್ ನ ಕೇಳ್ತಾರೆ ನಮ್ಗೆ. ಎರಡು ಅನ್ನೋದು ಇದೊಂದು ದಿಕ್ಕಲ್ಲ, ಆಚೆ ಈಚೆ, ಉತ್ತರ ಪೂರ್ವ ಪಶ್ಚಿಮ, ಈಶಾನ್ಯ ವಾಯುವ್ಯ, ಇವ್ರನ್ನೆಲ್ಲ ದಿಕ್ಕುಗಳು, ಎಂಟು ದಿಕ್ಕುಗಳು ಅಥವಾ ಆಚೆ ಈಚೆ, ಹಿಂದೆ ಮುಂದೆ ಈ ತರ ಏನೋ ಸೂಚಿಸಿದ್ರಪ್ಪ ಅಂದ್ರೆ ದಿಕ್ಕುವಾಚಕಗಳಾಗ್ತವೆ. ಹಾಗಾದ್ರೆ ಉಳಿದಿದ್ದೊಂದೇಗ ಸಂಖ್ಯಾವಾಚಕ, ಎರಡು ಅನ್ನೋದು ಏನಪ್ಪ ಅಂದ್ರೆ ಸಂಖ್ಯಾವಾಚಕ, ಎರಡು ಮೂರು ಈ ತರ ಅಂಕಿಗಳನ್ನ ಯೂಸ್ ಮಾಡಿದ್ರಪ್ಪ ಅಂದ್ರೆ ಒಂದು ಸಂಖ್ಯಾವಾಚಕದಲ್ಲಿ ನಾವು ಹಾಕ್ಬೇಕಾಗ್ತದೆ. ಇನ್ನ ಕಾವೇರಿಯ ತವರು ಮನೆ ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್, ಮೈಸೂರು, ಕೊಡಗು, ತುಮಕೂರು ಮತ್ತು ಕೋಲಾರ ಅಂತೇಳಿ. ಹಾಗಾದ್ರೆ ಕಾವೇರಿ ತವರು ಮನೆ ಅನ್ನ ಇದು ಯಾರ್ದು ಅಂತ ಕ್ವಶನ್ಸ್ ಕನಿಪಿಸ್ ಆಗ್ತಿರ್ತಾರೆ. ಅಂದ್ರೆ ಕಾವೇರಿ ನದಿ ಹುಟ್ಟುವುದು ಎಲ್ಲಿಪ್ಪ ಅಂತ ಅಂದಾಗ ಕೊಡಗು ಜಿಲ್ಲೆಯ ತಲಕಾವೇರಿ ಅಂತ ಒಂದು ಸ್ಥಳ. ಹಾಗಾದ್ರೆ ಇದನ್ನ ಕಾವೇರಿಯ ತವರು ಮನೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಕೊಡಗು ಜಿಲ್ಲೆ ಅಂತೇಳಿ ನಾವು ಇದನ್ನ ಆನ್ಸರ್ ನ ಹಾಕ್ಬೇಕಾಗ್ತದೆ. ಅಥವಾ ಇನ್ನೊಂದು ಆಪ್ಷನ್ಸ್ ಗಳು ತಲಕಾವೇರಿ ಅಂತ ಕೊಟ್ಟಿದ್ನಪ್ಪ ಅಂದ್ರೆ ಅದು ರೈಟ್ ಆನ್ಸರ್ ಆಗ್ತದೆ. ಕಾವೇರಿ ನದಿ ಹುಟ್ಟುವುದು ಎಲ್ಲಿ ಅಂತ ಕ್ವಶನ್ಸ್ ನ ಕೇಳ್ಬೋದು. ನಿಮ್ಗೆ ತಲಕಾವೇರಿ, ಕೊಡಗಿನ ತಲಕಾವೇರಿ. ನೆಕ್ಸ್ಟ್ ಇಲ್ಲಿ ಸಂಧಿ ಮೇಲೆ ಒಂದು ಕ್ವಶನ್ಸ್ ಇದೆ, ಲೋಪಸಂಧಿಗೆ ಉದಾಹರಣೆ ಯಾವುದು ಅಂತೇಳಿ. ಹೌದಾ, ಲೋಪಸಂಧಿಗೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಬೇಕಾದಾಗ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ, ಇಲ್ಲಿ ಒಂದು ಅಕ್ಷರ ಲೋಪ ಆಗ್ತದೆ. ಹೀಗಾಗಿ ಇದನ್ನ ಲೋಪಸಂಧಿ ಅಂತ ಕರಿತೀವಿ. ಇಲ್ಲಿ ಮಗು ಅನ್ನೋ ಇದು ಏನಪ್ಪ ಅಂದ್ರೆ ವಕಾರಗಮ ಸಂಧಿ ಅಂತ ಕೇಳ್ತೀವಿ. ಇದು ಗುಣಸಂಧಿ ಅಂತ, ಮಹೇಶ ಗುಣಸಂಧಿ, ಮಹೇಶ ಸುರೇಶ ಇವೆಲ್ಲ ಗುಣಸಂಧಿಗಳು ಅಂತೇಳಿ ಬರ್ತವೆ. ಗಜ ಪ್ಲಸ್ ಅನನ ಯಾವ ಸಂಧಿ ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ. ನೆಕ್ಸ್ಟ್ ಕ್ವಶನ್, ರವಿ ಶಾಲೆಗೆ ಹೋಗುವನು, ಈ ವಾಕ್ಯವನ್ನು ಭೂತಕಾಲದಲ್ಲಿ ಬರೆದಾಗ. ಹೌದಾ, ಮಗು ಏನಪ್ಪ ಅಂದ್ರೆ ರವಿ ಶಾಲೆಗೆ ಹೋಗುವನು, ಇದು ಯಾವ ಕಾಲದಲ್ಲಿ ಇದೆ? ಹೋಗುವನು ಇದು ಭವಿಷ್ಯತ್ ಕಾಲದಲ್ಲಿ ಇದೆ. ಅವ್ರೇನ್ ಕೇಳಿದ್ರ ಭೂತಕಾಲದಲ್ಲಿ ಬರೆದ್ರಪ್ಪ ಅಂದ್ರೆ ನೋಡ್ರಿ, ರವಿ ಶಾಲೆಗೆ ಹೋಗುವಳು, ಇಲ್ಲಿ ಹೋಗುವನು ಇದ್ದಿದೆ, ಹೋಗುವಳು ಅಂತ ಇದನ್ನ ಸ್ತ್ರೀಲಿಂಗ ರೂಪದಲ್ಲಿ ಮಾಡಿದರೆ ತಪ್ಪಾಗ್ತದೆ. ರವಿ ಶಾಲೆಗೆ ಹೋಗುತ್ತಾನೆ, ಹೋಗುತ್ತಾನೆ ಇಲ್ಲಿ ಹೋಗುತ್ತಾನೆಪ್ಪ ಅಂತಂದಾಗ ಅದನ್ನ ವರ್ತಮಾನ ಕಾಲದಲ್ಲಿ ಹತ್ತಿವಿ ತೆಗೆದು ಬಿಡ್ರಿ. ರವಿ ಶಾಲೆಗೆ ಹೋದನು, ರವಿ ಶಾಲೆಯಲ್ಲಿ ಹೋದನು, ಶಾಲೆಯಲ್ಲಿ ಬರಲ್ಲ, ರವಿ ಶಾಲೆಗೆ ಹೋದನು, ಇದು ಯಾವ್ದಪ್ಪ ಅಂದ್ರೆ ಭೂತಕಾಲ. ಶಾಲೆಗೆ ಹೋಗ್ಬಿಟ್ಟಿದ್ದಾನೆ, ಆಲ್ರೆಡಿ ಕ್ರಿಯೆ ಮುಗಿದ್ಬಿಟ್ಟಿದ್ದೆ, ಇದನ್ನು ಭೂತಕಾಲ ಅಂತ ಕರಿತೀವಿ. ಹಾಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ಸ್, ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರು ಅಂತ ಕ್ವಶನ್ಸ್ ಇದೆ. ನಿಮ್ಮ ಪಾಠದಲ್ಲಿ ಈ ತರ ಎಲ್ಲಾ ಯಾರ್ಯಾರು ಕವಿಗಳು ಯಾವ ಪಾಠಗಳನ್ನು ಬರೆದಿದ್ದಾರೆ ಅಂತೇಳಿ ನಿಮ್ಗೆ ಬರ್ಕೋರಿ ಅಂತೇಳಿ ನಾನು ಒಂದೇ ವಿಡಿಯೋದಲ್ಲಿ ಹೇಳ್ಕೊತ ಬಂದಿದ್ದೀನಿ. ಎಷ್ಟು ಜನ ನಿಮ್ಗೆ ಬರ್ಕೊಂಡಿದ್ರಿ ಗೊತ್ತಿಲ್ಲ ನನಗೆ. ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರಪ್ಪ ಅಂದ್ರೆ ದರಾ ಬೇಂದ್ರೆ ಅಂತ ಕೇಳ್ತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರಿಗೆ ಏನಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ನಾಲ್ಕು ತಂತಿ ಕೃತಿಗೆ. ಇನ್ನು ಬಸವಣ್ಣವ್ರದು ಕೂಡಲ ಸಂಗಮದೇವರ ಅಂಕಿತನಾಮ,
ಪಂಜೆ ಮಂಗೇಶ್ವರಯ್ಯ ಕವಿಶಿಷ್ಯ ಇವ್ರ ಬಗ್ಗೆ ನಾನು ಎಲ್ಲ ಕುವೆಂಪು ಅಂತ ಅಂತಂದಾಗ ಇವ್ರದ್ದು ಫೇಮಸ್ ಕುವೆಂಪು ಅನ್ನೋದೇ ಇವ್ರ ನಾಮ ಏನಪ್ಪ ಅಂದರೆ ಕಾವ್ಯನಾಮ. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಇವರಿಗೆ ಫಸ್ಟ್ಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಇವರೇ. ಇವ್ರ ಬಗ್ಗೆ ಎಲ್ಲ ಸಾಕಷ್ಟು ಒಂದಿಲ್ಲ ಒಂದು ವಿಡಿಯೋಗಳಿಗೆ ಹೇಳ್ಕೊತಾ ಬಂದಿದ್ದೀನಿ. ಅದೆಲ್ಲ ನಿಮ್ಗೆ ಯೂಸ್ಫುಲ್ ಅನಿಸ್ತಿತ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಸೀರಿಯಲ್ ಆಗಿ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಎಲ್ಲ ವಿಡಿಯೋಗಳು ಸಿಗ್ತಾವೆ. ಓಕೆ, ನಿಮಗೆ ಎಕ್ಸಾಮ್ ಮುಗಿತಾನೂ ಈ ಥರ ಕ್ವಶನ್ಸ್ಗಳು ಅಪ್ಲೋಡ್ ಆಗ್ತಿರ್ತಾವೆ. ನೆಕ್ಸ್ಟ್ ಫೆಬ್ರವರಿ 18ಕ್ಕೆ ಎಕ್ಸಾಮ್ ಇದೆ. ನಿಮ್ಮ ಜನವರಿಲಿಂತ ನಾನು ಮಾಡ್ತೀನಪ್ಪ ಅಂದ್ರೆ ಲೈವ್ ಕ್ಲಾಸಸ್ಗಳು ಮಾಡ್ತೀನಿ. ಅವಾಗ ನೀವು ಲೈವ್ ಕ್ಲಾಸಸ್ನಾಗ ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳು ಮಾಡ್ಕೊತ ಕ್ಲಾಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.